ಚಲನಚಿತ್ರ ರಂಗದಲ್ಲಿ ತೊಡಗಿಸಿಕೊಂಡು ಸಾಧನೆಯ ಉತ್ತುಂಗಕ್ಕೇರ್ತ ಸಾಮಾಜಿಕ ಸೇವೆಗಳಲ್ಲಿಯೂ ಅಭೂತಪೂರ್ವ ಯಶಸ್ಸು ಸಂಪಾದಿಸಿದ ನಾಯಕನಡ ಪುನೀತ್ ರಾಜ್ಕುಮಾರ್ ಅವರ ಜೀವನದ ಸಾರ್ಥಕತೆಯು ಜಗತ್ತು ಇರುವ ತನಕ ಹಸಿರಾಗಿ ಉಳಿಯಲಿದೆ ಎಂದು ಅರೆಮಾದನಹಳ್ಳಿ ವಿಶ್ವಬ್ರಾಹ್ಮಣ ಮಹಾಸಂಸ್ಥಾನ ಮಠದ ಶ್ರೀ ಶಿವಸುಜ್ಞಾನ ತೀರ್ಥ ಸ್ವಾಮೀಜಿ ನುಡಿದರು. ಪಟ್ಟಣದ ಶಿಕ್ಷಕ ಭವನದ ಮುಂಭಾಗ ಡಾಕ್ಟರ್ ರಾಜರತ್ನ ಬಳಗ ಹಾಗೂ ಎಸ್ಜಿ ಚಾರಿಟಬಲ್ ಟ್ರಸ್ಟ್ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಪುನೀತ ನಮನ ಕಾರ್ಯಕ್ರಮದ ಸಾನಿಧ್ಯ ವಹಿಸಿ ಆಶೀರ್ವಚನ ನೀಡಿದ ಅವರು, ಬಹಳಷ್ಟು ಚಿತ್ರನಟರಿಗೆ ಜೀವನದ ವಯಸ್ಸು ಕಳೆದ ಮೇಲೆ ಶ್ರೇಯಸ್ಸು ಬರುತ್ತದೆ, ಆದರೆ ಮಗುವಿನಿಂದ ತಾರುಣ್ಯದವರೆಗೂ ಚಲನಚಿತ್ರ ನಟನೆಯಲ್ಲಿ ಸೈ ಎನಿಸಿಕೊಂಡು ಮಧ್ಯಮ ವಯಸ್ಸಿನಲ್ಲೇ ಕ್ಷಣ ಮಾತ್ರದಲ್ಲಿ ಕಣ್ಮರೆಯಾದ ಪುನೀತ್ ರಾಜ್ಕುಮಾರ್ ಅವರ ಸಾಧನೆ ಮೇರುಮಟ್ಟದಾಗಿದೆ ಎಂದು ಕೊಂಡಾಡಿದರು. ಬಹುಶಃ ಅವರು ಈಗ ತಾನೇ ಮೇಡಮ್ ರವರು ಎಲ್ಲ ಆಮೂಲಾಗ್ರವಾಗಿ ಅವರು ಜನಿಸಿದ ಅಂದಿನಿಂದ ತಮ್ಮ ಸಾಧನೆಯನ್ನ ಹೇಗೆ ಹೇಗೆ ಮಾಡಿದ್ರು ಅಂತಕ್ಕಂಥದನ್ನ ಎಳೆಗಳೆಯಾಗಿ ವಿವರಿಸಿದ್ದಾರೆ. ಬಹುಶಃ ಎಷ್ಟೋ ನಟರಿಗೆ ಎಷ್ಟೋ ಜೀವನದ ವಯಸ್ಸಿನ ಆಯಸ್ಸು ಕಳೆದ ಮೇಲೆ ಶ್ರೇಯಸ್ಸು ಸಿಗ್ತಕ್ಕಂಥದ್ದಿರ್ತದೆ. ಆದರೆ ತೊಟ್ಟಿಲ ಮಗುವಿನಿಂದ ಚಲನಚಿತ್ರದಲ್ಲಿ ತೊಡಗಿಸಿಕೊಂಡು ಅದರಲ್ಲೇ ಸಾಧನೆಯನ್ನ ಮಾಡ್ತಾ ಮಾಡ್ತಾ ಅದರ ಜೊತೆಯಲ್ಲಿ ಸಾಮಾಜಿಕ ಸೇವೆಗಳನ್ನು ಕೂಡ ಮಾಡ್ತಾ ಮುಂದುವರೆದಂತ ಒಬ್ಬ ಏನಾದರೂ ಅಭೂತಪೂರ್ವವಾಗಿರ್ತಕ್ಕಂಥ ನಾಯಕ ನಟ ಏನಾದರೂ ನಮ್ಮಲ್ಲಿ ಆಗಿ ಹೋಗಿದ್ದಾರೆ ಅಂತ ಅಂದ್ರೆ ಅದನ್ನ ಪುನೀತ್ ರಾಜ್ಕುಮಾರ್ ಅವರಂತ ಹೇಳಬೇಕಾಗ್ತದೆ. ಬಂದರೆ ಅವರ ಒಂದು ಸಾಧನೆ ಬಹಳ ಅಮೋಘವಾದಂಥದ್ದು. ಬಹುಶಃ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಏನಾದರೂ ಒಂದು ಸಾರ್ಥಕ್ಕೆ ಕೆಲಸಗಳನ್ನು ಮಾಡಿದಾಗ ಅದು ಅವನು ಇಲ್ಲದೇ ಇದ್ರೂ ಕೂಡ ಜಗತ್ತಿನಲ್ಲಿ ಉಳಿಯುತ್ತೆ ಅಂತಕ್ಕಂಥದ್ದಾಗಿ ನಮ್ಮ ಹಿರಿಯರು ಹೇಳುತ್ತಾರೆ. ಮಹಾಭಾರತದಲ್ಲಿ ಸಹದೇವ ಒಂದು ಮಾತನ್ನು ಹೇಳ್ತಾರೆ, ಅನಿತ್ಯಾನಿ ಶರೀರಾಣಿ ವಿಭವೋ ನೈವ ಶಾಶ್ವತ. ಹೆಚ್ಚುವರಿ ಜಿಲ್ಲಾಧಿಕಾರಿ ಕವಿತಾ ರಾಜರಾಮ್ ಮಾತನಾಡಿ, ಪುನೀತ್ ರಾಜ್ಕುಮಾರ್ ಅವರಿಂದ ಕಲಿಯಬೇಕಿರುವ ಸಾವಿರಾರು ಸಕಾರಾತ್ಮಕ ಅಂಶಗಳಿವೆ. ಇವುಗಳಲ್ಲಿ ಅವರ ಸರಳ ಜೀವನ, ನಗು ನಾವೆಲ್ಲ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕಿರುವ ಪ್ರಮುಖವಾದ ಎರಡು ಅಂಶಗಳು. ಇವುಗಳಿಂದ ಜೀವನದ ಜಂಜಾಟಗಳಿಗೆ ಪರಿಹಾರ ಕಂಡುಕೊಳ್ಳಬಹುದು ಎಂದರು. ಆದ್ರೆ ಈ ಒಂದು ಮಹಾ ವ್ಯಕ್ತಿಯಿಂದ ನಾವು ಕಲಿಬೇಕಾಗಿರೋದು ಎರಡೇ. ನನ್ನ ಬಹಳಷ್ಟು ಸಾವಿರ ಅಂಶ ಇರ್ಬೋದು, ಕನಿಷ್ಠ ಸಿಂಪಲ್ ಆಗಿರುವಂತ ಈ ಎರಡನ್ನಾರು ನಾವು ಪ್ರತಿ ಈಗಾಗಲೇ ಸ್ವಾಮೀಜಿಯವರು ತಿಳಿಸ್ಕೊಟ್ರು. ಯಾವ ರೀತಿಯಾಗಿ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ನಮ್ಮ ಯುವ ಪೀಳಿಗೆಯವರು ಏನ್ ಮಾಡಬೇಕು ಅಂತ ಅದಕ್ಕೆ ಸೇರಿದಂತೆ ನನ್ನ ಇದೊಂದು ಎರಡು ರಿಕ್ವೆಸ್ಟ್ ನ ನಾನು ನಮ್ಮ ಜನತೆಯಲ್ಲಿ ಇಡ್ತೀನಿ. ಒಂದು, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಬಹಳ ಒಂದು ಸಿಂಪಲ್ ಲೈಫ್ ನ ನಡೆಸಿದ್ರು. ಅವರು ಅವರ ಡ್ರೈವರು ಬೀದಿಯಲ್ಲಿ ಬಂದಾಗ, ಯಾಕೆಂದ್ರೆ ಸಿಂಪಲ್ ಎಕ್ಸಾಂಪಲ್, ನಾನು ಚಾಮರಾಜನಗರಲ್ಲಿ ಎಸಿ ಇದ್ದಾಗ ಅವ್ರ ಮನೆಗೆ ಬರೋವರಲ್ಲಿ ಅವ್ರು ಬಂದಂತ ದಾರಿಯಲ್ಲಿ ಮಾಡ್ತಾ ಇದ್ದ ಒಂದು ಚಿಕ್ಕ ಟೀ ಅಂಗಡಿಯಲ್ಲಿ ಟೀ ಕುಡಿಯೋರು, ಡ್ರೈವರ್ಗೂ ಕೂಡ ಅಲ್ಲೇ ಕೊಡ್ಸೋರು. ದಟ್ಸ್ ಅವ್ರು ಎಷ್ಟು ಸಿಂಪಲ್ ಇದ್ರು ಅಂತ. ಸೊ ಅದನ್ನ ಒಂದು ಆ ಸಿಂಪ್ಲಿಸಿಟಿಯನ್ನ ನಾವು ಅಳವಡಿಸ್ಕೊಂಡ್ರೆ ನಾವು ಕೂಡ ಎಲ್ಲೋ ಒಂದ್ ಕಡೆ ಒಂದು ನಾವು ಮಾನವನಾಗಿ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ಅಂತ ಅನ್ಸ್ಬೋದು. ಎರಡನೇದಾಗಿ ಅವರ ಒಂದು ನಗು. ಸಮಾರಂಭದಲ್ಲಿ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಬಿಎಸ್ ನಂದಿನಿ, ಎಸ್ಜಿ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಎಚ್ಪಿ ಶ್ರೀಧರ್ಗೌಡ, ಜಿಲ್ಲಾ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಪ್ರಸನ್ನ ಕುಮಾರ್, ಸಾಹಿತಿ ಯದ್ಭುರ್ಗ ನಂದಿನಿ ವಿಶ್ವನಾಥ್, ಬಸವಾಪಟ್ಟಣ ತೋಂಟಾದಾರ್ಯ ಶ್ರೀ ಸ್ವತಂತ್ರ ಶಿವಯೋಗಿ ಸ್ವಾಮೀಜಿ, ಕ್ರೈಸ್ತ ಧರ್ಮಗುರು ಜಾನ್ವಿ ನಟರಾಜ್, ಕೆಸಬತೂರು ಮಠದ ಶ್ರೀ ಬಸವರಾಜೇಂದ್ರ ಸ್ವಾಮೀಜಿ ಇತರರು ಉಪಸ್ಥಿತರಿದ್ದರು.